Namaste friends, I am Dr. Vidyavathi from Vidyamata Academy. Welcome you to my channel. This video is about Constituent Assembly, which is an important topic in all the competitive exams. So please watch the video till the end. Also don't forget to subscribe to my channel. ಇವತ್ತು ನಾವು ಭಾರತದ ಸಂವಿಧಾನವನ್ನು ರಚಿಸಿದ ಸಂವಿಧಾನ ರಚನಾ ಸಭೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತಕ್ಕೆ ತನ್ನದೇ ಆದ ಸಂವಿಧಾನವನ್ನು ಹೊಂದುವುದಕ್ಕೆ ಸಂವಿಧಾನ ರಚನಾ ಸಭೆಯ ಅಗತ್ಯವನ್ನು ಮೊಟ್ಟ ಮೊದಲು 1934 ಎಂಎನ್ ರಾಯ್ ಅವರು ಪ್ರತಿಪಾದಿಸಿದರು. ನಂತರ 1935 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟಿತು. 1940 ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಒಪ್ಪಿಕೊಂಡಿತು. 1942 ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯರಾದ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಪಟ್ಟ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದಿಟ್ಟರು. ಇದು ಕ್ರಿಪ್ಸ್ ಪ್ರಪೋಸಲ್ಸ್ ಎಂದು ಜನಪ್ರಿಯವಾಗಿದೆ. ಈ ಕ್ರಿಪ್ಸ್ ಪ್ರಸ್ತಾವನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳೆರಡೂ ತಿರಸ್ಕರಿಸಿದವು. ಕೊನೆಗೆ ಕ್ಯಾಬಿನೆಟ್ ಮಿಷನ್ ಪ್ಲಾನಿನ ಶಿಫಾರಸಿನ ಮೇರೆಗೆ 1946 ಜುಲೈಯಲ್ಲಿ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಗೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ 296 ಸದಸ್ಯರನ್ನು ಪ್ರಾಂತೀಯ ಶಾಸನಸಭೆಗಳಿಂದ ಚುನಾಯಿಸಲಾಯಿತು. 93 ಸದಸ್ಯರನ್ನು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಮಾಡಲಾಯಿತು. ಹೀಗೆ 389 ಸದಸ್ಯರಿದ್ದ ಸಂವಿಧಾನ ರಚನಾ ಸಭೆಯು ಅಸ್ತಿತ್ವಕ್ಕೆ ಬಂದಿತು. ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆಯು 9 ಡಿಸೆಂಬರ್ 1946 ದೆಹಲಿಯಲ್ಲಿ ಜರುಗಿತು. ಹಿರಿಯ ಸದಸ್ಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆರಿಸಲಾಯಿತು. ಎರಡನೆಯ ಸಭೆಯು 11 ಡಿಸೆಂಬರ್ 1946 ನಡೆಯಿತು. ಈ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಚುನಾಯಿಸಲಾಯಿತು. ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಸರ್ ಬಿ ಎನ್ ರಾವ್ ಅವರು ಸಂವಿಧಾನಿಕ ಸಲಹಾಗಾರರಾಗಿ ನೇಮಕಗೊಂಡರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 13 ಡಿಸೆಂಬರ್ 1946 ನಡೆದ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು. ಈ ನಿರ್ಣಯವನ್ನು 22 ಜನವರಿ 1947 ಅಂಗೀಕರಿಸಲಾಯಿತು. ಈ ಧ್ಯೇಯಗಳ ನಿರ್ಣಯವು ಸಂವಿಧಾನಕ್ಕೆ ಸ್ಪಷ್ಟವಾದ ಸ್ವರೂಪವನ್ನು ನೀಡಿತು. ಮುಂದೆ ಈ ಧ್ಯೇಯಗಳ ನಿರ್ಣಯದ ಪರಿಷ್ಕೃತ ಆವೃತ್ತಿಯೇ ಭಾರತ ಸಂವಿಧಾನದ ಪ್ರಸ್ತಾವನೆಯಾಯಿತು. ಸಂವಿಧಾನ ರಚನೆಗೆ ಸಂಬಂಧಿಸಿದ ವಿಷಯಗಳನ್ನು ಪರಿಶೀಲಿಸಲು 22 ಸಮಿತಿಗಳನ್ನು ರಚಿಸಲಾಯಿತು. ಅವುಗಳಲ್ಲಿ ಕರಡು ಸಮಿತಿ ಬಹಳ ಪ್ರಮುಖವಾದ ಸಮಿತಿ. ಭಾರತ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವುದು ಈ ಸಮಿತಿಯ ಜವಾಬ್ದಾರಿಯಾಗಿತ್ತು. 7 ಜನ ಸದಸ್ಯರ ಈ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರು. ನವೆಂಬರ್ 4, 1948 ಕರಡು ಸಮಿತಿಯು ಕರಡು ಪ್ರತಿಯನ್ನು ಸಂವಿಧಾನ ರಚನಾ ಸಭೆಯ ಮುಂದಿಟ್ಟಿತು. ಸುದೀರ್ಘ ಚರ್ಚೆಯ ನಂತರ 26 ನವೆಂಬರ್ 1949 ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಮುಂದೆ 26 ಜನವರಿ 1950 ನಮ್ಮ ಸಂವಿಧಾನ ಜಾರಿಗೆ ಬಂತು. 1947 ಆಗಸ್ಟ್ 15 ಭಾರತ ಸ್ವತಂತ್ರವಾಯಿತು. 1951-52 ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರುವವರೆಗೆ ಸಂವಿಧಾನ ರಚನಾ ಸಭೆಯು ಭಾರತದ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯನಿರ್ವಹಿಸಿತು.
Friends, if you like this video, please do like, share and subscribe.